ಎಲ್ಲರಿಗು ಬ್ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮಕ್ಕಳು ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಸ್ಕೂ ಬುಕ್ಸ್ಗೆಲ್ಲ ಕವರ್ ಹಾಕಿದ್ದಾಯ್ತು, ಬ್ಯಾಗು ಬುಕ್ಸು ಎಲ್ಲ ರೆಡಿ ಮಾಡ್ಕೊಳ್ಳೋದಲ್ಲ. ಇನ್ನು ಅವಾಗಲೇ ಸ್ಟಾರ್ಟ್ ಆಗಿದೆ, ನಿನ್ನೆಯಿಂದನೂ ಸ್ಟಾರ್ಟ್ ಆಯ್ತು ಸ್ಕೂಲು. ನೋಡಿ, ನನ್ನ ಮಗ ಎಲ್ಲ ಹೆಸರು ಬರೆದು ಬುಕ್ಸ್ ಎಲ್ಲ ರೆಡಿ ಮಾಡಿ ಹೆಸರು ಹಾಕ್ಕೊಂಡು ಇಟ್ಕೊಂಡಿರ್ತಾನೆ. ಇಷ್ಟು ದಿನ 2 ತಿಂಗಳು ಮನೆಯಾಗಿದ್ದು ಹುಡುಗರು ಯಾವಾಗಾರ ಸ್ಕೂಲ್ ಸ್ಟಾರ್ಟ್ ಆಗ್ತದೋ ಅನಿಸ್ತಿತ್ತು. ಬೇಜಾರೆಲ್ಲ ಮನೆಯಾಗಿರೋದಿರೋದು. ಈ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಇವಾಗ ಮನೆ ಎಲ್ಲ ಒಂಥರ ಖಾಲಿ ಖಾಲಿ, ಮಕ್ಕಳು ಮನೆಯಾಗಿಲ್ಲ. ಸ್ಕೂಲ್ ಸ್ಟಾರ್ಟ್ ಆಯ್ತು, ಬೆಳಿಗ್ಗೆ ಸ್ಕೂಲ್ ಸಂಜೆ ಬರ್ತಿರ್ತಾರೆ. ಹಂಗಾಗಿ ಮೊಬೈಲ್ ಒಂಥರ ನಮಗೂ ಬೇಜಾರು. ಹೌದಾ? ಯಾವುದಕ್ಕೂ ನಮಗೂ ತಡ್ಕೊಳಕ್ ಆಗಲ್ಲ. ನೋಡ್ರಿ, ಈಗ ಚುರುಮುರಿನ ಇದು ಮಾಡಿತ್ತಿದ್ದೆ, ಒಗ್ಗರಣೆ ಮಾಡಿ ಕಲಿಸ್ತೀವಲ್ಲ ನಾವು, ಚುರುಮುರಿ ಹಚ್ಚೋದು ಅಂತೀವಿ ಇದಕ್ಕೆ. ಹುಡುಗರಿಗೆ ಸಾಯಂಕಾಲಕ್ಕೆ ಏನೋ ಸ್ನ್ಯಾಕ್ಸ್ ಇರಬೇಕಲ್ಲ ಅಂತ ಚುರುಮುರಿ ರೆಡಿ ಮಾಡ್ತಾ ಇದ್ದೆ. ಒಗ್ಗರಣೆ ಹಾಕಿದ್ಮೇಲೆ ನೆನಪಾಯಿತು ವಿಡಿಯೋ ಮಾಡ್ಕೋಬೇಕಿತ್ತಲ್ಲ, ಭಾಳ ದಿನ ಆಯಿತು ವಿಡಿಯೋ ಹಾಕೋಣ ಅಂತ. ಏನಿಲ್ಲ, ಮಾಮೂಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಮತ್ತು ಶೇಂಗಾ, ಪುಟಾಣಿ, ಮತ್ತು ಇದು ಮೆಂತ್ಯ ಮೆಣಸಿನ್ಕಾಯಿ ಅಂತೀವಲ್ವ ಅದನ್ನು ಹಾಕಿನಿ, ಕರಿಬೇವು ಹಾಕಿ. ನೋಡಿರಿ, ಈಗ ಒಗ್ಗರಣೆ ರೆಡಿ ಆಯಿತು, ಮತ್ತು ಅರಶಿನ ಪುಡಿ ಹಾಕಿನಿ ಇಷ್ಟು ಹಾಕಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಂಡಿನಿ. ಇದು ಸ್ವಲ್ಪ ಬಿಸಿ ಹೋಗ್ಬೇಕು, ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಚುರುಮುರಿ ಹಾಕಿ ಕಲಿಸ್ತೀನಿ ನಾನು. ಈಗ ನೋಡಿರಿ, ಉಪ್ಪು ಹಾಕ್ಲಿತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನೀವು ಚುರುಮುರಿ ಹಾಕಿದ್ಮೇಲೆ ಸ್ವಲ್ಪ ತಿನ್ ನೋಡಿ, ಬೇಕಾದರೂ ಹಾಕೋಬೋದು ಕಲಿಸಿದ್ಮೇಲೆ. ಮತ್ತೊಮ್ಮೆ ಈಗ ಸ್ವಲ್ಪ ಹಾಕಿ ಅಂದರೆ ನೋಡಿ ಹಾಕ್ಕೊಂಡಿನಿ ನಾನು ಎಷ್ಟು ಬೇಕಷ್ಟು. ಆಮೇಲೆ ಸ್ವಲ್ಪ ಬಿಸಿ ಇದ್ದಾಗ ಹಾಕಿದರೆ ಕರಿ ಬಿಡ್ತದೆ ಅಂತ ಹಾಕಿರ್ತೀನಿ ನಾನು. ನೋಡಿರಿ, ಕೂಲ್ ಆಗಲಿಕ್ಕೆ ಬಿಟ್ಟಿದ್ದೆ ಒಂದು 2-5 ನಿಮಿಷ ಅನ್ಕೋರಿ. ಅದಾದಮೇಲೆ ಚುರುಮುರಿ ಹಾಕ್ಲಿತ್ತೀನಿ ನೋಡಿರಿ. ಈಗ ಇದನ್ನು ಚುರುಮುರಿ ಹಾಕಿ ಕೈಯಾಡಿಸ್ತೀನಿ. ನಾನು ಗ್ಯಾಸ್ನ ಆನ್ ಮಾಡೀನಿ, ಸಣ್ಣ ಉರಿ ಇಟ್ಟಿರ್ತೀನಿ. ಜೋರು ಇಟ್ಟರೆ ಕೆಳಗೆ ಒಗ್ಗರಣೆ ಎಲ್ಲ ಮತ್ತೆ ಸೀದೋಗ್ಬಿಡ್ತದಲ್ಲ, ಅದಕ್ಕಂತೇಳಿ ಸಣ್ಣ ಉರಿ ಇಟ್ಟು ಇದನ್ನು ಕೈಯಾಡಿಸ್ತಿರ್ಬೇಕು. ಅಂದರೆ ಚುರುಮುರಿನ ಸ್ವಲ್ಪ ಒಂಥರ ಕುರುಕುರು ಮಸ್ತ್ ಆಗ್ತವೆ. ಇವು ಪ್ಯಾಕೆಟು ನಾವು ಓಪನ್ ಮಾಡಿಲ್ಲ ಅಂದ್ರೆ ಒಳಗೆ ಚಲೋನೇ ಇರ್ತವೆ. ಚುರುಮುರಿ ಅಂದ್ರೆ ಕುರುಕುರು ಆಗೇ ಇರ್ತವೆ, ಸ್ವಲ್ಪ ಓಪನ್ ಮಾಡಿ ಇಟ್ಟಿದ್ವಿ ಅಂದ್ರೆ ಮೆತ್ತಗಾಗಿರ್ತವೆ. ಈಗ ನೋಡಿರಿ, ಕೈಯಾಡಿಸೋಣ ಚಲೋತ್ನಾಗಿ. ಇದಕ್ಕೆ ನಾನು ಕೈಯಾಡಿಸಿದ್ಮೇಲೆ ಸ್ವಲ್ಪ ಮೆಂತ್ಯ ಹಿಟ್ಟು ಹಾಕಿನಿ. ಮೆಂತ್ಯ ಹಿಟ್ಟು ಇದಕ್ಕೆ ಹಾಕೋದಂದ್ರೆ ರುಚಿನೂ ಕೊಡ್ತದೆ, ಮತ್ತು ಎಣ್ಣೆಣ್ಣೆ ಸ್ವಲ್ಪ ಉಳಿದಿತ್ತು ಅಂದ್ರೆ ಚುರುಮುರಿ ಒಳಗೆ ಅದು ಹೋಗ್ತದೆ. ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾವಲ್ಲ, ಅವಾಗ ಚಿಂದಿ ನಮ್ಗೆ ಹಿಂಗೆ ಕೈಯೊಳಗೆ ಹಾಕ್ಕೊಂಡಾಗ ಅದು ಎಣ್ಣೆ ಹತ್ತಂಗಿಲ್ಲ. ಹಾಗಾಗಿ ಮೆಂತ್ಯ ಪುಡಿ ಹಾಕಿ ನಾನು, ಮೆಂತ್ಯ ಹಿಟ್ಟು ಅಂತೀವಲ್ಲ ಅದು. ಈಗ ಮೆಂತ್ಯ ಹಿಟ್ಟು ಹಾಕಿದ್ಮೇಲೆ ಮತ್ತೊಮ್ಮೆ ಕೈಯಾಡಿಸ್ಕೋತೀನಿ ನೋಡಿರಿ. ಸಣ್ಣ ಗ್ಯಾಸ್ ಆನ್ ಇಟ್ಟಿನಿ. ಚುರುಮುರಿನೂ ಮತ್ತು ಕುರುಕುರು ಇನ್ನೂ ಚಲೋ ಆಗ್ತಾವೆ. ಹುಡುಗರಿಗೆ ತಿನ್ನಲಿಕ್ಕೆ ಒಂಥರ ರುಚಿ ಅನ್ನಿಸ್ತಾವೆ, ಅವ್ರಿಗೆ ಈ ಥರ ಸ್ನ್ಯಾಕ್ಸೇ ಬೇಕಾಗ್ತಾವಲ್ಲ ಹುಡುಗರಿಗೆಲ್ಲ. ಎಲ್ಲೋ ಕಲರ ಹಾಕಿನಿ, ಮತ್ತು ಹಂಗೆ ಆ್ಯಕ್ಚುಲಿ ಚಲೋ ಎಲ್ಲೋ ಆಗ್ಯಾವು ಚುರುಮುರಿ, ಬಟ್ ಏನಾದ್ರೆ ಕ್ಯಾಮ್ರಾದಾಗ ಹಿಂಗೆ ಬಿಳಿ ಬಿಳಿ ಕಾಣ್ಲಿತ್ತಾವ ನೋಡ್ರಿ ಬೆಳ್ಳಗೆ. ಆ ಕಡೆ ಕಿಡಕಿ ಬಿಸಿಲು ಬರ್ತಿರ್ತದೆ, ಮತ್ತು ಕ್ಯಾಮ್ರಾನೂ ಆನ್, ಮತ್ತು ಲೈಟು ಆನ್ ಇಟ್ಟಿರ್ತೀವಲ್ಲ, ಹಾಗಾಗಿ ಜಾಸ್ತಿ ಬೆಳಕಿ ಹಂಗೆ ಅನಿಸ್ಲಿತ್ತದೋ ಏನೋ ಗೊತ್ತಾಗವಲ್ತು. ನೋಡ್ರಿ ಮಗ, ಸ್ನ್ಯಾಕ್ಸ್ ಅಂದ್ರೆ ಚುರುಮುರಿ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡೀನಿ. ಈಗ ಹುಡುಗರಿಗೆ ಹಾಕ್ಕೊಡ್ತೀನಿ. ಶೇಂಗಾ, ಪುಟಾಣಿ ಎಲ್ಲ ಹಾಕಿರ್ತೀನಿ ನೋಡ್ರಿ, ಹಂಗಾಗಿ ಹುಡುಗರಿಗೆ ಭಾಳ ಸೇರ್ತವೆ ಇವು. ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಮಾಮೂಲಿ ಎಲ್ಲರ ಮನೆಯಲ್ಲೂ ಮಾಡೇ ಮಾಡಿರ್ತಾರೆ, ಮತ್ತೆಲ್ಲ ಹುಡುಗರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗಂಥದ್ದು ಇದು ಸ್ನ್ಯಾಕ್ಸ್. ಭಾಳ ರುಚಿನೂ ಇರ್ತದೆ. ಚುರುಮುರಿ ಯಾರಿಗೆ ಭಾಳ ಸೇರ್ತಾವೆ ಅವರು ಕಮೆಂಟ್ ಮಾಡಿರಿ ಈ ವಿಡಿಯೋಕ್ಕೆ, ಮರಿಬೇಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಭಾಳ ಸಣ್ಣದದ, ಭಾಳ ಏನೋ ಶೂಟ್ ಮಾಡ್ಕೊಳಿಕ್ ಆಗಿಲ್ಲ ನನಗೆ. ನಿನ್ನೆಯಿಂದ ಏನೋ ಹುಡುಗರು ಸ್ಕೂಲ್ ಸ್ಟಾರ್ಟ್ ಆಗ್ಯದ, ಹಂಗಾಗಿ ಭಾಳ ಶೂಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇಷ್ಟು ದಿವಸ. ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ, ಹಂಗೆ ನನ್ನ ವಿಡಿಯೋನು ನೋಡ್ತಾ ಇರಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಭಾಳ ಭಾಳ ಜನಕ್ಕೆ ಶೇರ್ ಮಾಡಿರಿ. ಆದಷ್ಟು ಜಲ್ದಿ ನಂದು ಯೂಟ್ಯೂಬ್ ಚಾನಲ್ ಏನು 1000 ಮೆಂಬರ್ಸ್ ನಮ್ಮ ಚಾನಲಲ್ಲೂ ಆಗಲಿ. ಓಕೆ, ಮರೆತು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.